ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಯಾಕಂದ್ರೆ ವಿದ್ಯಾರ್ಥಿಗಳು ಯಾರು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತವರ ಖಾತೆಗೆ ಈಗ ಸ್ಕಾಲರ್ಶಿಪ್ ನ ಹಣವನ್ನ ನೇರವಾಗಿ ಜಮಾ ಮಾಡಲಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಸ್ಕಾಲರ್ಶಿಪ್ ನ ಹಣ ಎಷ್ಟು ಬಂದಿದೆ ಅಂತ ಸ್ಟೂಡೆಂಟ್ ಫೀ ಅಂತ ಹದಿನೈದುನೂರ ಇಪ್ಪತ್ತು ಮತ್ತೆ ಡೇ ಸ್ಕಾಲರ್ಶಿಪ್ ಅಂತ ಮೂರ್ ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಹಣವನ್ನ ಈಗ ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಅಂದ್ರೆ ಬಹಳಷ್ಟು ಮಂದಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಬಹಳಷ್ಟು ಮಂದಿ ಸರ್ ಇದು ಲಾಸ್ಟ್ ಇಯರ್ದು ಮತ್ತೆ ಇನ್ನೂ ಕೆಲವರಿಗೆ ಬಂದಿಲ್ಲ ಇದೊಂದು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರು ಸೊ ನಿಮಗೆ ಲೈವ್ ಪ್ರೂಫ್ ನಲ್ಲಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ಸ್ಕಾಲರ್ಶಿಪ್ ಹಣ ಬಂದಿರುವಂತದ್ದು ಮತ್ತಿದ್ರ ಜೊತೆಗೆ ನಿಮಗೆ ಬ್ಯಾಂಕ್ ಅಕೌಂಟ್ ನಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಕಾಲರ್ಶಿಪ್ನ ಹಣ ಬಂದಿರುವಂತಹ ಲೈವ್ ಪ್ರೂಫ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅವ್ರು ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಸ್ಕಾಲರ್ಶಿಪ್ನ ಹಣ ಬಂದಿರುವಂತದ್ದನ್ನ ನಾನು ಇತ್ತ ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹಣ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ ಗೆ ಸಂಬಂಧಪಟ್ಟಂತ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕಿನ್ಬೇಕು ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕಿದ ಮೇಲೆ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಂದ್ರೆ ಇದರ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಸ್ಕಾಲರ್ಶಿಪ್ ನ ಹಣ ಎಷ್ಟು ಬಂದಿದೆ ಅನ್ನೋದನ್ನ ನೀವು ಡೈರೆಕ್ಟ್ ಆಗಿ ತಿಳ್ಕೊಬಹುದು ಫ್ರೆಂಡ್ಸ್ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ನಂತರ ನಿಮ್ಮ ಒಂದು ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ನ ಕ್ಯಾಪ್ಚರ್ ಕೋಡ್ ನ ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದ್ರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಕೂಡ ನನಗೆ ಸರ್ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ನಮಗೆ ಯೂಸರ್ ಐ ಡಿ ಒಂದೇ ಗೊತ್ತಿದೆ ಅಂತ ಹೇಳ್ತಾ ಇದ್ರು ಇಲ್ಲಿ ನೀವು ಏನ್ ಮಾಡಬೇಕು ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಮೇಲೆ ಒಂದು ಯೂಸರ್ ಐ ಡಿ ಯೂಸರ್ ಐ ಡಿನ ನ ಹಾಕ್ಬೇಕು ಯೂಸರ್ ಐ ಡಿನ ನ ಹಾಕಿ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಪಾಸ್ವರ್ಡ್ ಫರ್ಫೆಟ್ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ ಕನ್ನಡದಲ್ಲಿ ಆದ್ರೆ ಪಾಸ್ವರ್ಡ್ ಮರಿತು ಅಂತ ಇದೆಯಲ್ಲ ಆಪ್ಷನ್ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಅಂದರೆ ನೀವು ಹೊಸ ಪಾಸ್ವರ್ಡ್ ನ ರೀಸೆಟ್ ಇಲ್ಲ ನಿಮಗೆ ಗೊತ್ತಿದೆ ಅಂತಂದ್ರೆ ಒಂದ್ ವೇಳೆ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಈ ಒಂದು ಯೂಸರ್ ಐ ಡಿ ಎಲ್ಲಿರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನೀವೇನು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಒಂದು ಪ್ರಿಂಟ್ಔಟ್ ನ ತೆಗೆದುಕೊಂಡಿರ್ತೀರ ಆ ಒಂದು ಪ್ರಿಂಟ್ಔಟ್ ನಲ್ಲಿ ಮೇಲ್ಗಡೆನೆ ಯೂಸರ್ ಐ ಡಿ ಅಂತ ಇರುತ್ತೆ ಆ ಒಂದು ಯೂಸರ್ ಡಿನ ಇಲ್ಲಿ ಹಾಕಬೇಕು ಹಾಕಿ ಪಾಸ್ವರ್ಡ್ ನ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಈಗ ನಾನು ಯೂಸರ್ ಐಡಿ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೊಳ್ತೀನಿ ಈ ಪೇಜ್ಗೆ ನೀವು ವಿದ್ಯಾರ್ಥಿಗಳ ಲಾಗಿನ್ ಆದ್ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಕಾಡೆಮಿ ಅಕಾಡೆಮಿಕ್ ಇಯರ್ ಕೂಡ ತೋರಿಸುತ್ತೆ ಮತ್ತೆ ನಿಮಗೆ ಫ್ರೆಂಡ್ಸ್ ನಂತರ ನಿಮಗೆ ಇಲ್ಲಿ ನೋಡ್ತಿರಬಹುದು ಅಕಾಡೆಮಿಕ್ ಇಯರ್ ಅಂತ ತೋರಿಸುತ್ತೆ ಮತ್ತೆ ಸ್ಟೂಡೆಂಟ್ ಐ ಡಿ ಕೂಡ ತೋರಿಸುತ್ತೆ ಅದರ ಕೆಳಗಡೆ ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಟೂಡೆಂಟಿನ ಒಂದು ಹೆಸರು ಡಿಸ್ಟಿಕ್ ಅಡ್ರೆಸ್ ಯಾವ ಕಾಲೇಜ್ ನಲ್ಲಿ ಓದ್ತಾ ಎಲ್ಲ ಒಂದು ಡೀಟೇಲ್ ಆಗಿದಂತ ಮಾಹಿತಿ ಇಲ್ಲಿ ನೀವು ನೋಡಬಹುದು ನಂತರ ಇಲ್ಲಿ ನಿಮಗೆ ಐದು ಕಾಲಂಗಳಲ್ಲಿ ಐದು ಕಾಲಂಗಳು ಕಂಡು ಬರುತ್ತೆ ಐದು ಕಾಲಂಗಳಲ್ಲಿ ಎಸ್ 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 ಅಂತ ನಿಮಗೆ ಕಂಡು ಬರುತ್ತೆ ಈ ಒಂದು ಎಲ್ಲಾ ಕಾಲಂಗಳಲ್ಲಿ ಎಸ್ ಅಂತ ನಿಮಗೆ ತೋರಿಸ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಸ್ಕಾಲರ್ಶಿಪ್ ನ ಹಣ ಬರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಅಂದ್ರೆ ಇಲ್ಲಿ ನಿಮಗೆ ಯಾವ್ಯಾವ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬಂದಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ ಅಂದ್ರೆ ಮೇಂಟೆನೆನ್ಸ್ ಅಮೌಂಟ್ ಎಷ್ಟು ಬಂದಿದೆ ಮತ್ತೆ ಪೇಡ್ ಟು ಸ್ಟೂಡೆಂಟ್ ಅಮೌಂಟ್ ಎಷ್ಟು ಬಂದಿದೆ ಪೇಡ್ ಟು ಇನ್ಸ್ಟಿಟ್ಯೂಷನ್ ಎಷ್ಟು ಬಂದಿದೆ ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು ಆದ್ರೆ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಟೋಟಲ್ ಆಗಿ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಬಂದಿದೆ ಅನ್ನೋದು ಕೂಡ ಇಲ್ಲಿ ಟೋಟಲ್ ಆಗಿ ಕೊಡಲಾಗಿದೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಸ್ಟೂಡೆಂಟ್ ಫೀ ಅಂತ ಹದ್ನೈದುನೂರ ಇಪ್ಪತ್ತು ಮತ್ತೆ ಡೇ ಸ್ಕಾಲರ್ಶಿಪ್ ಅಂತ ಮೂರು ಸಾವಿರ ರೂಪಾಯಿ ಹಣವನ್ನ ಹಾಕಲಾಗಿದೆ ಅದರ ಜೊತೆಗೆ ನಿಮಗೆ ಯಾವ ಅಕೌಂಟ್ ನಂಬರ್ಗೆ ಹಾಕಲಾಗಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಅದು ಕೂಡ ತೋರಿಸುತ್ತೆ ಅಕೌಂಟ್ ನಂಬರ್ ಇಲ್ಲಿರುತ್ತೆ ಈ ಒಂದು ಅಕೌಂಟ್ ನಂಬರ್ ಗೆ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಈ ಒಂದು ಅಕೌಂಟ್ ನಲ್ಲಿ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದ್ರೆ ಈ ಒಂದು ಹಣ ಏನು ಇಲ್ಲಿ ಶೋ ಆಗುತ್ತೆ ಈ ಒಂದು ಹಣ ನಿಮ್ಮ ಖಾತೆಯಲ್ಲಿ ನೇರವಾಗಿ ಬಂದಿರುತ್ತೆ ಈ ರೀತಿಯಾಗಿ ನಿಮಗೆ ಹಣ ಬಂದಿದೆಯಲ್ಲ ಅಂತ ಆರಾಮಾಗಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ ಬಹಳಷ್ಟು ಮಂದಿ ಏನು ಸ್ಕಾಲರ್ಶಿಪ್ನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಈ ಒಂದು ಸ್ಕಾಲರ್ಶಿಪ್ನ ಹಣ ಬಂದಿದೆ ನಿಮಗೆ ಈ ರೀತಿಯಾಗಿ ಏನಾದರೂ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇತ್ತಪ್ಪ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಹಣ ಬಂದಿರುತ್ತೆ ಇಲ್ಲಿ ಅಕೌಂಟ್ ನಂಬರ್ ಕೂಡ ಇರುತ್ತೆ ಈ ಒಂದು ಅಕೌಂಟ್ ನಂಬರ್ಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ನ ಹಣ ಬಂದಿರೋದು ಗೊತ್ತಾಗುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಕೂಡ ನಾನು ನಿಮಗೆ ಲೈವ್ ಆಗೋದು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗಿದೆ ಎಷ್ಟಿಲ್ಲ ಅನ್ನೋದು ಕೂಡ ನಾವು ನೋಡಬಹುದು ಅಂದ್ರೆ ಇಲ್ಲಿ ಏಳನೇ ತಿಂಗಳು ಮೂರನೇ ತಾರೀಕಿಗೆ ಕೂಡ ಇಲ್ಲಿ ಹಣ ಇಲ್ಲಿ ಕ್ರೆಡಿಟ್ ಇಲ್ಲಿ ಕಂಡು ಬರುತ್ತೆ ನೀಟ್ ಆಗಿ ಮೂರನೇ ತಾರೀಕಿಗೆ ಹದಿನೈದು ನೂರ ಇಪ್ಪತ್ತು ರೂಪಾಯಿ ಹಣ ಏನಿದೆ ಇಲ್ಲಿ ಕ್ರೆಡಿಟ್ ಆಗಿದೆ ಅಂದ್ರೆ ಇಲ್ಲಿ ಕ್ರೆಡಿಟ್ ಆಗಿರುವಂತಹ ಹಣ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹದಿನೈದು ನೂರ ರೂಪಾಯಿ ಮೂರನೇ ತಾರೀಕಿಗೆ ಕ್ರೆಡಿಟ್ ಆಗಿದೆ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಮತ್ತೆ ಅದೇ ನಾವು ನೋಡ್ತಿರ್ಬಹುದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಮತ್ತೆ ಒಂದು ಹಣ ಕೂಡ ಇಲ್ಲಿ ಕ್ರೆಡಿಟ್ ಆಗಿದೆ ಅದೇ ಮೂರನೇ ತಾರೀಕಿಗೆ ಇಲ್ಲಿ ನಾವು ನೋಡ್ತಿರ್ಬೋದು ಮೂರನೇ ತಾರೀಕು ಏಳನೇ ತಿಂಗಳಲ್ಲಿ ನಿಮಗೆ ಇಲ್ಲಿ ಕೂಡ ಮತ್ತೆ ಮೂರ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿರುವಂತದ್ದು ಅಂದ್ರೆ ಟೋಟಲ್ ಆಗಿ ಆಹ್ಹ್ ನಾಲ್ಕು ಐದುನೂರ ಇಪ್ಪತ್ತು ರೂಪಾಯಿ ಬ್ಯಾಂಕ್ ನಲ್ಲಿ ಕೂಡ ಇಲ್ಲಿ ಕ್ರೆಡಿಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬಹುದು ಸೇಮ್ ನಿಮಗೆ ಅದೇ ಅಮೌಂಟ್ ಕೂಡ ಇಲ್ಲಿ ಶೋ ಆಗುತ್ತೆ ನಿಮಗೆ ಒಂದು ಹದಿನೈದು ನೂರ ಇಪ್ಪತ್ತು ಒಂದು ಮೂರು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಏನಿದೆ ಆ ವಿದ್ಯಾರ್ಥಿಯ ಖಾತೆಗೆ ನಾವು ಹಣ ಜಮಾ ಆಗಿರುವಂತದ್ದು ನಾವು ನೋಡಬಹುದು ಅಂದ್ರೆ ಇಲ್ಲಿ ಅಕೌಂಟ್ ನಂಬರ್ ಯಾವ ಅಕೌಂಟ್ ಗೆ ಜಮ ಆಗಿದೆ ಅನ್ನೋದು ಕೂಡ ನಾವು ಲೈವ್ ಆಗಿ ನೋಡಬಹುದು ಅಂದ್ರೆ ಈ ಒಂದು ಅಕೌಂಟ್ ನಂಬರ್ ನೋಡಿಕೊಂಡು ಆ ಬ್ಯಾಂಕ್ಗೆ ಚೆಕ್ ಮಾಡಿದ್ರೆ ಈ ಒಂದು ಹಣ ನಿಮಗೆ ಬಂದಿರೋದು ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳ ಖಾತೆಗೆ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಈಗ ಬಂದಿದೆ ಹೋಗಿ ಒಂದ್ಸಲ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡಿ ಕೇಳಿ ಹಣ ಬಂದಿತ್ತಪ್ಪ ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನಿಮಗೆ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ